ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಇವತ್ತು ನೋಡೋದ್ರಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಮಾತಾಡ್ತೀನಿ. ಮತ್ತೆ ಸಾಕಷ್ಟು ಎಸ್ ಸಿ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರೆ ನಮಗೆ ಯಾವಾಗ 60% ಅಮೌಂಟ್ ಬರುತ್ತೆ ಅಂತ. ಆಲ್ರೆಡಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಓನ್ಲಿ 40% ಅಮೌಂಟ್ ಬಂದಿದೆ, 7,706. ಇನ್ನೂ ಕೂಡ 60% ಅಮೌಂಟ್ ಬರಬೇಕಾಗುತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದೇ ರೀತಿ ಎಷ್ಟು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಫುಲ್ ಅಮೌಂಟ್ ಕ್ರೆಡಿಟ್ ಆಗಿದೆ, ಬಟ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಿದ್ದಾರೆ ಅಂದರೆ 40% ಬಂದುಬಿಟ್ಟು ಫೀಸ್ ಸ್ಯಾಂಕ್ಷನ್ ಮಾಡಿದ್ದಾರೆ, ಇನ್ನು 60%ನ ಹೋಲ್ಡ್ ಮಾಡಿದ್ದಾರೆ. ಸದ್ಯಕ್ಕೆ ಡಿಪಾರ್ಟ್ಮೆಂಟಿಂದ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಡಿಪಾರ್ಟ್ಮೆಂಟ್ ಅವರು ಲೇಟರ್ ಆಗಿ ಸ್ವಲ್ಪ ಟೈಮ್ ತೊಗೊಂಡು ಅಮೌಂಟ್ನ ಹಾಕ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಸ್ವಲ್ಪ ಹೊತ್ತು ಎಸ್ ಸಿ ಸ್ಟೂಡೆಂಟ್ಸ್ಗಳು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ವಲ್ಪ ದಿನ, ಆದಷ್ಟು ಬೇಗ ಅಪ್ಡೇಟ್ ಆಗುತ್ತೆ. ಅದೇ ರೀತಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಮತ್ತು ಬ್ರಾಹ್ಮಿಣ್ ಅಭ್ಯರ್ಥಿಗಳು, ಅದೇ ರೀತಿ ಮೈನಾರಿಟಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಮ್ಮದು ಸ್ಕಾಲರ್ಶಿಪ್ ಇನ್ನೂ ವೆರಿಫೈ ಆಗಿಲ್ಲ, ಇನ್ನೂ ಸ್ಟೇಟಸ್ ಶೋ ಮಾಡ್ತಿಲ್ಲ ಅಂತ. ಅವರಿಗೆ ನಿಮ್ಮ ಡಿಪಾರ್ಟ್ಮೆಂಟವರು ಆಗ್ತಾಯಿದ್ದಾರೆ, ಸ್ವಲ್ಪ ಡಿಲೇ ಆಗಿರುತ್ತೆ ಈ ವರ್ಷ ಅವರಿಗೆ, ಸ್ವಲ್ಪ ಡಿಪಾರ್ಟ್ಮೆಂಟವ್ರು ಆಗ್ತಿದ್ದಾರೆ. ದಯವಿಟ್ಟು ಅವರು ವೆಯ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಇಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಕೇಳ್ತಾಯಿದ್ರು. ಇಲ್ಲಿ ನೋಡೋದಾದ್ರೆ ಇದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಮೇಂಟೆನೆನ್ಸ್ ಅಮೌಂಟ್ ಮಾಡೋದು ಸ್ಯಾಂಕ್ಷನ್ ಆಗಿದೆ, ಪೇಮೆಂಟ್ ಅಂಡರ್ ಪ್ರೊಸೆಸ್ ಇದೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ ಟು ಡೇಟ್ ಸೂನ್ ಅಂತ ಇರುತ್ತೆ. ಅವರಿಗೆ ಲೇಟರ್ ಆಗಿ ನಿಮಗೆ ಪೇಮೆಂಟ್ ಆಗುತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಅವ್ರೇ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು. ಅದೇ ರೀತಿ ಓ ಬಿ ಸಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಮೇಂಟೆನೆನ್ಸ್ ಅಮೌಂಟ್ ಬರುತ್ತಾ ಅಂತ. ಈ ಬಾರಿ ಮೊನ್ನೆ ಸಚಿವರು ಹೇಳಿರೋ ಪ್ರಕಾರ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಬರುತ್ತೆ, ಕ್ರೆಡಿಟ್ ಆಗುತ್ತೆ. ಅಲ್ಲಿ ನಿಮಗೆ ಹೇಳಿರೋ ಪ್ರಕಾರ ಅಟೆಂಡೆನ್ಸ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ್ರೆ ನೀವು ಸ್ವಲ್ಪ ಟೈಮ್ ತಗೊಳುತ್ತೆ, ಲಕ್ಷಾಂತರ ಅಪ್ಲಿಕೇಶನ್ ಇರ್ತವೆ, ಅವನ್ನೆಲ್ಲ ವೆರಿಫೈ ಮಾಡಿ ನಂತರ ಡಿಪಾರ್ಟ್ಮೆಂಟ್ ಅವರು ಫಂಡ್ನ ತೊಗೊಂಡು ಡಿಪಾರ್ಟ್ಮೆಂಟ್ ಅವರು ಫಂಡ್ ಸ್ಯಾಂಕ್ಷನ್ ಮಾಡಿದ ನಂತರ ನಿಮಗೆ ಅಮೌಂಟ್ ಹಾಕೋಕ್ಕೆ ಬರುತ್ತೆ. ಅವ್ರು ಫಂಡೇ ಕೊಟ್ಟಿಲ್ಲ ಅಂದರೆ ಅಮೌಂಟ್ ಹಾಕೋಕ್ಕೆ ಬರೋದಿಲ್ಲ. ಸದ್ಯಕ್ಕೆ ಸರ್ಕಾರದ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಫ್ಯೂಚರಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಾರೆ ಸಚಿವರು ಭರವಸೆಯನ್ನು ಮಾತ್ರ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ ಅಂತ. ಓ ಬಿ ಸಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ಖಂಡಿತ ಮೇಂಟೆನೆನ್ಸ್ ಅಮೌಂಟ್ ಬರುವ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ ಆಗಿರ್ತದೆ. ಇದೇ ರೀತಿ ಡೈಲಿ ಎಸ್ ಎಸ್ ಪಿ ರಿಲೇಟೆಡ್ ಅಪ್ಡೇಟ್ಸಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಏನಿ ಕ್ವೈರಿ ಅಥವಾ ಡೌಟ್ ಇದ್ದರೆ ಲೇಬರ್ ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡಿ, ವಾಟ್ಸ್ಆ್ಯಪ್ ನಂಬರ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.